ನಾನು ನಿನಗೆ ಇವತ್ತೊಂದು ಕತೆ ಹೇಳಲಾ? ಆ ನನಗೆ ಕತೆ ಅಂದ್ರೆ ತುಂಬಾ ಇಷ್ಟ. ನನ್ನ ಅಜ್ಜಿಸ ಕತೆ ಹೇಳ್ತಾರೆ. ಹೌದಾ? ಈ ಕತೆಯ ಹೆಸರೇನಂದ್ರೆ ತಪಸ್ಸು ಮಾಡುತ್ತಿರುವ ಸಾಧು. ಒಬ್ಬ ಸಾಧು ವಿಶಾಲವಾದ ಮರದ ಅಡಿಗೆ ಕಾಡಿನಲ್ಲಿ ತಪಸ್ಸು ಮಾಡುತ್ತಾ ಇದ್ದ. ಕಾಡಂದ್ರೆ ತುಂಬಾ ಪ್ರಾಣಿಗಳು ಇರ್ತವೆ. ಹಾ, ಕಾಡಂದ್ರೆ ತುಂಬಾ ಪ್ರಾಣಿಗಳು ಇರ್ತದೆ. ನೀನ್ ಹೇಳಿದ ಹಾಗೆ ಕಾಡಲ್ಲಿ ತುಂಬಾ ಪ್ರಾಣಿಗಳು ಇರ್ತದೆ. ಅದರಲ್ಲಿ ಒಂದು ಹುಲಿ ಕೂಡ ಇತ್ತು. ಹಾ, ಹುಲಿ. ಸಾಧು ತಪಸ್ಸು ಮಾಡ್ತಾ ಇದ್ದ. ಆವಾಗ ಅಲ್ಲಿ ಇರುವ ಒಂದು ಹುಲಿ ಆಚೆ ಈಚೆ ನೋಡ್ತಾ ಇತ್ತು. ಆವಾಗ ಆ ಹುಲಿಗೆ ಸಾಧು ಕಂಡ. ಆವಾಗ ಹುಲಿ ಯೋಚಿಸಿತು, ಈ ಸಾಧುವನ್ನು ನಾನು ತಿಂತೇನೆ. ಹುಲಿ ಅವನ ಹತ್ರ ಬಂತು. ಬಂದು ಹೇಳಿತು. ಬಂದು ಹೇಳಲಿಲ್ಲ, ಅದು ಹೇಳಿದ್ರೆ ಸಾಧುವಿನ ಇದು ಡಿಸ್ಟರ್ಬ್ ಆಗ್ತದಲ್ಲ. ಫಸ್ಟ್ ಅದು ಜೋರಾಗಿ ಕೂಗಿತು. ಆವಾಗ ಸಾಧು ತನ್ನ ಕಣ್ಣು ಬಿಟ್ಟ. ಕಣ್ಣು ಬಿಟ್ಟಾಗ ಅಲ್ಲಿ ಹುಲಿ ಇತ್ತು. ನಿಮಗೆ ಹೇಗೆ ಹುಲಿ ಅಂತ ಹೇಳುವಾಗ ಭಯ ಆಯಿತು, ಹಾಗೇನೆ ಸಾಧುಗೆ ಸಹ ಭಯ ಆಯಿತು. ಯೋಚಿಸು, ನಿನಗೆ ಹೇಳುವಾಗಲೇ ಭಯ ಆಯಿತು, ಅಲ್ಲಿ ಎದುರಿರುವಾಗ ಎಷ್ಟು ಭಯ ಆಗಿರ್ಬೋದು ಅವನಿಗೆ. ಆವಾಗ ಸಾಧು ಭಯದಿಂದ ನೋಡಿದ, ಅದನ್ನು ನೋಡಿದ. ಆವಾಗ ಹುಲಿ ಹೇಳಿತು, ನಾನು ನಿನ್ನನ್ನು ತಿನ್ನುವೆ ಸಾಧು. ಆವಾಗ ಸಾಧು ಒಮ್ಮೆ ಏನಪ್ಪ ಅಂತ ಹೇಳಿ ಯೋಚಿಸಿದ. ಆವಾಗ ಸಾಧುಗೆ ಸಾಧು ಮರುಪ್ರಶ್ನೆ ಮಾಡಿದ, ನಿನ್ನನ್ನು ಏಕೆ ತಿನ್ನುವೆ ಎಂದು ಕೇಳಿದ. ಆವಾಗ ಹುಲಿ ಹೇಳಿತು, ನಿನ್ನನ್ನು ಮಾತ್ರ ಅಲ್ಲ ಮನುಷ್ಯರನ್ನು ತಿನ್ನುವುದು ನನ್ನ ಸ್ವಭಾವ. ನಿನಗೆ ಗೊತ್ತುಂಟಲ್ಲ, ಹುಲಿ ಮನುಷ್ಯರನ್ನು ತಿಂತಾ ಇರ್ತದೆ. ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳನ್ನು ಕೂಡ ತಿಂತದೆ. ಹಾಗೇನೆ ಹುಲಿ ಕೂಡ ಉತ್ತರ ಕೊಟ್ಟಿತು, ನಿನ್ನನ್ನು ಮಾತ್ರವಲ್ಲ ನಾನು ಮನುಷ್ಯರನ್ನು ತಿಂತೇನೆ, ಮನುಷ್ಯರನ್ನು ತಿನ್ನುವುದು ನನ್ನ ಸ್ವಭಾವ. ಆವಾಗ ಸಾಧು ತನ್ನ ಶಕ್ತಿಯಿಂದ ಅಲ್ಲಿಂದ ಮಾಯವಾದನು. ಹುಲಿ ಆ ಕಡೆ ಈ ಕಡೆ ನೋಡಿತು, ಸಾಧು ಕಾಣಲಿಲ್ಲ. ಆವಾಗ ಅವನು ಆ ಮರದ ವಿಶಾಲವಾದ ಮರದ ಒಂದು ಸುತ್ತ ಹಾಕಿ ನೋಡಿದ. ಆವಾಗ ಸಾಧು ಕಾಣಲಿಲ್ಲ. ಆವಾಗ ಆ ಹುಲಿ ಅಲ್ಲಿಂದ ಹೋಯಿತು. ಹುಲಿ ಹೋದ ನಂತರ ಸಾಧು ತನ್ನ ಶಕ್ತಿಯಿಂದ ಪುನಃ ತಪಸ್ಸು ಮಾಡಲಿಕ್ಕೆ ಬಂದ. ತಪಸ್ಸು ಮಾಡುತ್ತಿರುವಾಗ ಹುಲಿ ಇದ್ದ ಹಾಗೆ ಅಲ್ಲಿ ಒಂದು ನಾಗರ ಹಾವು ಬಂತು. ಹಾ, ನಾಗರ ಹಾವು ಬಂತು. ನಾಗರ ಹಾವು ಬಂದು ಹೇಳಿತು, ನಾನು ನಿನ್ನನ್ನು ಕಚ್ಚುವೆ ಸಾಧು ಎಂದು ಹೇಳಿದ. ಆವಾಗ ಹುಲಿಗೆ ಕೇಳಿದಂಥ ಪ್ರಶ್ನೆಯನ್ನೇ ಸಾಧು ಹಾವಿಗೆ ಕೂಡ ಕೇಳಿದ, ನೀ ನನ್ನನ್ನು ಏಕೆ ಕಚ್ಚುವೆ? ಆವಾಗ ನೀನು ಹೇಳು, ಏನು ಉತ್ತರ ಕೊಟ್ಟಿರ್ಬೋದು ಹಾವು? ನಾನು ಕಚ್ಚುವುದು ಸ್ವಭಾವ ನನ್ನದನ್ನು. ಹಾ, ಹಾಗೇನೆ ಹಾವು ಕೂಡ ಹೇಳಿತು, ಕಚ್ಚುವುದು ನನ್ನ ಸ್ವಭಾವ. ಆವಾಗ ಪುನಃ ತನ್ನ ಶಕ್ತಿಯಿಂದ ಸಾಧು ಅಲ್ಲಿಂದ ಹೋದ. ಆವಾಗ ಹಾವು ಕೂಡ ಆಚೆ ಈಚೆ ಹುಡುಕಿತು, ಮರದ ಹಿಂದೆ ಮುಂದೆ ಹೋಯಿತು, ಆದರೆ ಕಾಣಲಿಲ್ಲ. ಹುಲಿಯ ಹಾಗೆ ಅದು ಸಹ ಅಲ್ಲಿಂದ ಹೋಯಿತು. ಹಾಗೆ ಹುಲಿ ಹೋದ ನಂತರ ಹೇಗೆ ಸಾಧು ಬಂದ ತನ್ನ ತಪಸ್ಸು ಮಾಡಲಿಕ್ಕೆ, ಹಾಗೇನೆ ಹಾವು ಹೋದ ನಂತರ ಸಾಧು ತಪಸ್ಸು ಮಾಡಲಿಕ್ಕೆ ಬಂದ. ಆವಾಗ ಅಲ್ಲಿ ಒಂದು ಪುಟ್ಟ ಅಳಿಲು ಸಾಧುವನ್ನು ಬರೆದು ನೋಡಿದ. ಅಳಿಲಂದ್ರೆ ಸ್ಕ್ವಿರಲ್ ಅಲ್ಲ? ಹಾ ಹೌದು, ಸ್ಕ್ವಿರಿಲ್. ಇಂಗ್ಲೀಷಲ್ಲಿ ಅದನ್ನು ಸ್ಕ್ವಿರಿಲ್ ಅಂತ ಹೇಳ. ಆ ಅಳಿಲು ಅಂದರೆ ಸ್ಕ್ವಿರಿಲ್ ಸಾಧುವಿನ ಹತ್ರ ಬಂದು ಅವನ ಕಾಲನ್ನು ನೆಕ್ಕಲಿಕ್ಕೆ ಶುರು ಮಾಡಿತು. ಸಾಧು ಕಣ್ಣು ಬಿಟ್ಟು ನೋಡುವಾಗ ಅಲ್ಲಿ ಒಂದು ಪುಟ್ಟ ಅಳಿಲು ಇತ್ತು. ಆವಾಗ ಅಳಿಲು ಏನು ಹೇಳಿತಂದರೆ, ಆ ಮರದಲ್ಲಿ ತುಂಬ ರುಚಿಯಾದ ಮಾವಿನ ಹಣ್ಣು ಇದೆ, ನಿನಗೆ ಬೇಕೇ ಎಂದು ಕೇಳಿತು. ಆವಾಗ ಸಾಧು ಹೇಳಿತು, ಆಗಲಿ ತಕೊಂಡು ಬಾ. ಆ ಪುಟ್ಟ ಅಳಿಲು ಬೇಗನೆ ಓಡಿ ಆ ಮರದಲ್ಲಿ ಇರುವ ರುಚಿಯ ಮಾವಿನ ಹಣ್ಣನ್ನು ಸಾಧುವಿನ ಹತ್ತಿರ ಬಂದು ಕೊಟ್ಟಿತು. ಆವಾಗ ಸಾಧು ಯೋಚಿಸಿದ, ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ಸ್ವಭಾವ ಇದ್ದ ಹಾಗೆ ಒಬ್ಬರೊಬ್ಬರಲ್ಲಿಯೂ ಒಂದೊಂದು ಸ್ವಭಾವ ಇರುತ್ತದೆ. ನಾವು ಆ ಸ್ವಭಾವಕ್ಕೆ ತಲೆ ಕೊಡದೆ ನಮ್ಮ ಗುರಿಯ ಕಡೆಗೆ ಹೋಗಬೇಕು. ಸಾನ್ವಿ, ನಿನಗೆ ಈ ಕಥೆಯಿಂದ ಏನು ಗುಣ ಕಲೀಲಿಕ್ಕೆ ಸಿಕ್ಕಿತು? ನನಗೆ ಸಾಧುವಿನ ಹಾಗೆ ನಾವು ಕೂಡ ನಮ್ಮ ಗುರಿ ಕಡೆಗೆ ಹೋಗಬೇಕೆಂದು. ಹಾ, ಸಾನ್ವಿ ಹೇಳುದು ಸರಿ. ಈಗ ಉದಾಹರಣೆಗೆ ನಾವೆಲ್ಲರೂ ವಿದ್ಯಾರ್ಥಿಗಳು. ಈಗ ವಿದ್ಯಾರ್ಥಿಗಳದ್ದು ಓದುವೇ ಒಂದು ಗುರಿ. ಈಗ ನಾನು ಅಲ್ಲಿ ಪಕ್ಕದಲ್ಲಿ ಒಂದು ಜೋರಾಗಿ ಯಾರು ಬೊಬ್ಬೆ ಹಾಕ್ತಾ ಇದ್ದಾರೆ, ಯಾರು ಮ್ಯೂಸಿಕ್ ಹಾಕ್ತಾ ಇದ್ದಾರೆ, ಆವಾಗ ನಾವು ಯೋಚಿಸ್ತೇವೆ ನನಗೆ ಇದರಿಂದ ಡಿಸ್ಟರ್ಬ್ ಆಗ್ತದೆ, ಹಂಗಾಗ್ತದೆ. ಅದೆಲ್ಲ ಬಿಟ್ಟು ನಮ್ಮ ಗುರಿ ಏನು ಓದುದು, ಅದೆಲ್ಲ ಕಡೆಗೆ ಗಮನ ಕೊಡದೆ ಸಾಧು ಹೇಗೆ ತನ್ನ ತಪಸ್ಸೇ ಗುರಿ ಎಂದು ಅದೆಲ್ಲ ವಿಷಯಕ್ಕೆ ಗುರಿ ಕೊಡದೆ ತನ್ನ ತಪಸ್ಸನ್ನು ಮುಂದುವರಿಸಿದ, ಹಾಗೆಯೇ ನಾವು ಕೂಡ ಇದೆಲ್ಲ ಡಿ ಜೆ ಸಾಂಗ್ ಆಗಲಿ ಏನಾದರೂ ಸಾಂಗ್ ಅಥವಾ ಮನೆಯಲ್ಲಿ ಯಾರ ಟಿ ವಿ ನೋಡಿ
ನೋಡ್ತಾ ಇದ್ದಾರೆ, ಯಾರೋ ಗಲಾಟೆ ಮಾಡ್ತಾ ಇದ್ದಾರೆ, ಅಥವಾ ಏನಾದರೂ ಶಬ್ದಕ್ಕೆ ಅಥವಾ ಏನಾದರೂ ಇದಕ್ಕೆ ನಾವು ತಲೆ ಕೊಡದೆ ನಾವು ನಮ್ಮ ಗುರಿ ಏನು ಓದುದು, ಓದುದಕ್ಕೆ ನಾವು ಇದು ಮಾಡಬೇಕು. ಓದುದಕ್ಕೆ ಓದುವೇ ನಮ್ಮ ಗುರಿ, ಅದಕ್ಕೋಸ್ಕರಕ್ಕೆ ನಾವು ಅದರ ಕಡೆಗೇನೆ ಹೋಗಬೇಕು. ಸೌಜನ್ಯ, ನಿನಗೆ ಏನು ಕಲೀಲಿಕ್ಕೆ ಸಿಕ್ಕಿತು? ನನಗೆ ಕೂಡ ಹಾಗೇನೆ ಅನಿಸ್ತು. ಹಾಂ, ಸರಿಯಾಗಿದೆ. ಈಗ ಹಾಗಾದರೆ ಆಟ ಆಡಲಿಕ್ಕೆ ಹೋಗೋಣ. Please subscribe to our channel. Click on the bell icon for the latest notification.